ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದೀರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೇನಿ. ಮಸ್ತ್ ಛಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ, ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇ ಬೇಡ್ರಪ್ಪ. ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಭಾರಿ ಬಿಸಿ ಬಿಸಿ ಮಿರ್ಚಿ ಸುದ್ದಿಗಳು ಭಾಳ ಅದಾವೆ. ಒಂದೊಂದಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪಟ್ ಪಟ್ ಅಂತ ಹೇಳ್ಕೊತ ಹೋಗ್ತೀನಿ, ನೀವು ಹಂಗೆ ನೋಡ್ಕೊತ ಹೋಗ್ಬಿಡ್ರಿ. ಈ ರಾಮ ಮಂದಿರ ಆಗಿದ್ದೇ ಆಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಟೀಮಿಗೆ ಯಾಕೋ ಸ್ವಲ್ಪ ತಲೆ ಕೆಟ್ಟಂಗೆ ಆಗಿಬಿಟ್ಟ ನೋಡ್ರಿ. ಪಾಪ, ತಾವು ಏನು ಮಾತಾಡ್ತಾರ, ತಾವು ಏನು ಮಾಡ್ತಾರ ಒಂದೂ ತಿಳಿಲಾರ್ದಂಗೆ ಆಗಿಬಿಟ್ಟದವರಿಗೆ. ಯಥಾ ಸಿದ್ದರಾಮ ತಥಾ ಪ್ರದೀಪ ಅಂತ ಒಂದು ಹೊಸ ಗಾದೆ ಬರೆಯೋಣ ಅಂತ ಅನಿಸ್ಲಿಕ್ಕತ್ತ ನೋಡ್ರಿ. ಮತ್ತಿನ್ನು ಏನ್ರಿ, ಅವರು ಹೆಂಗೆಂಗೋ ಮಾತಾಡ್ತಾರೆ, ಇವರು ಇನ್ನು ಹೆಂಗೆಂಗೋ ಮಾತಾಡ್ಬಿಡ್ತಾರೆ. ಈಗಂತೂ ಈ ಹುಚ್ಚ ವೆಂಕಟ ಟೂ ಅಂತಲೇ ಫೇಮಸ್ ಆಗಿರೋ ಚಿಕ್ಕಬಳ್ಳಾಪುರದ ಶಾಸಕ ಅದಾರ ನೋಡ್ರಿ, ಪ್ರದೀಪ್ ಈಶ್ವರ್ ಅವರು. ಅವ್ರದ್ದೊಂದು ವಿಡಿಯೋ ಹಿಂಗೆ ಓಡ್ಲಿಕ್ಕತ್ತದ ಸಿಕ್ಕಾಪಟ್ಟೆ, ನೋಡ್ಕೊಂಡು ಬಂದ್ಬಿಡ್ರಿ. ನೀವು ಪಾರ್ವತಮ್ಮನವರ ಮುದ್ದಿನ ಗಂಡ, ಹೃದಯವಂತ ರಾಜಕಾರಣಿ, ದಿ ಲೆಜೆಂಡ್ ಸಿದ್ದರಾಮಯ್ಯ. 1948 ಆಗಸ್ಟ್ 12ನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ, ಆ ಗಂಡಸೇ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ. 1948 ಆಗಸ್ಟ್ 12ನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ, ಆ ಗಂಡಸೇ ಸಿದ್ದರಾಮಯ್ಯ. ಹಲೋ ಪ್ರದೀಪಣ್ಣ, ನಮ್ಮ ಸಿದ್ದರಾಮಣ್ಣಂಗೆ ಅವ್ರ ಡೇಟ್ ಆಫ್ ಬರ್ತ್ ಕರೆಕ್ಟ್ ಗೊತ್ತಿಲ್ಲ ಅವರಿಗೆ. ಅದು ಹೆಂಗೆ ಆಗಸ್ಟ್ 12 1948 ಅಂತ ಅಷ್ಟು ಕರೆಕ್ಟಾಗಿ ಹೇಳ್ತಿರಪ್ಪ ನೀವು? ಇಲ್ಲಿ ನೋಡ್ರಿ ವಿಡಿಯೋ. ಸಿ ಎ ಬಗ್ಗೆ ಚರ್ಚೆ ನಡೆಯುವಂತ ಎನ್ ಆರ್ ಸಿ ಆದ್ಮೇಲೆ ಎನ್ ಆರ್ ಸಿ ಜಾರಿಗೆ ಕೊಡ್ತೀವಿ, ಇಡೀ ದೇಶಕ್ಕೆ ಅದು ಅನ್ವಯ ಆಗ್ತದೆ ಅಂತ ಹೇಳಿದ್ರು. ಎನ್ ಪಿ ಆರ್ ಅದಿದೆಯಲ್ಲ, ಅದಕ್ಕೂ ಕೂಡ ಇದಕ್ಕೆ ಸಂಬಂಧ ಇರ್ತಕ್ಕಂಥದ್ದು. ಅದು ಉದ್ದೇಶ ಜನಸಂಖ್ಯೆ ಗುರುತಿಸೋದು, ಅವರ ಕಸುಬುಗಳನ್ನು ಗುರುತಿಸೋದು, ಅವರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಗುರುತಿಸ್ಕೊಳ್ತಕ್ಕಂಥದ್ದಲ್ಲ. ಅದರ ಉದ್ದೇಶನೇ ಬೇರೆ, ರಾಕ್ಷಸಿ ಉದ್ದೇಶ ಇದೆ ಅದರಲ್ಲಿ. ಅದು ಮಾಡಿದ್ಮೇಲೆ ಎನ್ ಆರ್ ಸಿ ಹಿಂದೂಗಳು ಮುಸಲ್ಮಾನರು ಬೇರೆ ಬೇರೆ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರನ್ನ ಗುರುತಿಸೋದು ಮೊದಲಂಗಿರಲಿಲ್ಲ. ಇದನ್ನು ಗುರ್ತು ಮಾಡೋದು ಅಂತಕ್ಕಂಥದ್ದನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಎಲ್ಲರೂ ಪ್ರಸ್ತಾಪ ಮಾಡದಂತೆ 75 ವರ್ಷ ತುಂಬ್ತಾ ಇದೆ 3ನೇ ತಾರೀಕಿಗೆ. ಅದು ಕರೆಕ್ಟ್ ಅಲ್ಲ ಅಕಾರ್ಡಿಂಗ್ ಟು ಮೀ. ಯಾಕಂತಂದರೆ ನಾನು 5ನೇ ತರಗತಿಗೆ ನೇರವಾಗಿ ಅಡ್ಮಿಟ್ ಆದದ್ರಿಂದ ಮೇಷ್ಟ್ರು ಬರ್ಕೊಂಡಂಥ ತಾರೀಕು ಅದು. ಸ್ಕೂಲ್ ರೆಕಾರ್ಡ್ ಪ್ರಕಾರ 75 ವರ್ಷ ತುಂಬ್ತಾ ಇದೆ. ಒಂದು 5-6 ತಿಂಗಳು ಈ ಕಡೆ ಇರ್ಬೋದು, ಆ ಕಡೆ ಇರ್ಬೋದು, ಹೇಳಕ್ಕೆ ಬರಲ್ಲ. ಬಟ್ 75 ತುಂಬ್ತಾ ಇದೆ ಅದ್ರ ಪ್ರಕಾರ. ನನ್ನ ಡೇಟ್ ಆಫ್ ಬರ್ತೇ ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮಂದು ಎಲ್ಲಿಂದ ತರಲಿ ಅಂತ ಸಿ ಎ ಎನ್ ಆರ್ ಸಿನ ವಿರೋಧಿಸೋ ಟೈಮ್ನಾಗ ಸಿದ್ದರಾಮಯ್ಯನವರು ಹೇಳಿದರು. ಇನ್ನು ಇನ್ನೊಂದು ಸಂದರ್ಶನದಾಗ ನಂಗೆ 75 ವರ್ಷ ಆಗಿರೋದು ಹೌದು, ಆದ್ರೆ ನನ್ನ ಡೇಟ್ ಆಫ್ ಬರ್ತ್ ಸರಿ ಇಲ್ಲ, 3ನೇ ತಾರೀಕು ಇರಬೇಕು, 6 ತಿಂಗಳ ಅಕಡಿ ಕಡೆನೂ ಇರಬಹುದು ಅಂತ ನಿಮ್ಮ ಸಿದ್ದರಾಮಯ್ಯ ಸಾಹೇಬರೇ ಹೇಳಿದರು. ನೀ ನೋಡಿದ್ರೆ ಹೆಂಗಷ್ಟು ಅಕ್ಯುರೇಟಾಗಿ ಹೇಳ್ತೀಯಪ್ಪ. ನಿಮ್ಮ ಪರಿಶ್ರಮದ ಸಾಲ್ಯಾಗ ಕಲ್ತಿರೋ ಡಾಕ್ಟರ್ ಏನಾರ ಡೆಲಿವರಿ ಮಾಡಿಸಿದ್ರೆ ಏನು ಮತ್ತೆ? ಅಲ್ಲ, ನೀ ಭಾಷಣದಾಗ ಹೇಳಿರೋ ಒಂದು ವಿಷಯ ಅಂತೂ ನಂಬಬಹುದು. ಏನು ಹೇಳು? ಅದೇ ಒಬ್ಬ ಗಂಡಸು ಹುಟ್ಟದ ಅಂತ ಅಂದೆಲ್ಲ. ಅದು ನೋಡಿ ಪ್ರದೀಪಣ್ಣ, ನಾ ಹಿಂಗೆ ಏಕವಚನದಾಗ ಮಾತಾಡಿಬಿಟ್ಟೆ ಅಂತ ಸಿಟ್ಟಿಗೆ ಮಾಡ್ಕೋಬೇಡಪ್ಪ. ಅಣ್ಣ ಅನ್ನೋ ಸಲಿಗೆದಾಗ ಏಕವಚನದಾಗ ಮಾತಾಡ್ಲಿಕ್ಕತ್ತೀನಿ. ನಾನು ನೋಡಪ್ಪ, ಸಿದ್ದರಾಮಣ್ಣನ ಥರನೇ ಗ್ರಾಮೀಣ ಪ್ರದೇಶದಿಂದ ಬಂದಕ್ಕಿ, ಏಕವಚನ ಬಳಸಿದ್ರೆ ತಪ್ಪಲ್ಲ ಅಂತ ಯಾವಾಗೂ ಸಿದ್ದರಾಮಣ್ಣ ಹೇಳ್ಕೋತೇ ಇರ್ತಾರೆ. ಹಿಂಗಾಗಿ ಅದ್ರಾಗ ಏನು ತಪ್ಪಿಲ್ಲ ಅಂತ ಮಾತಾಡ್ಲಿಕ್ಕತ್ತೀನಿ. ಅದಕ್ಕೆ ಹೋಗೋಣ ಬಾರಣ ಅಂತಂದೆ ಮತ್ತೆ. ಆದರೂ ತೀರಾ ಇಷ್ಟು ಬಕೆಟ್ ಹಿಡಿದು ಚಲೋ ಅಲ್ಲ ನೋಡಪ್ಪ ಪ್ರದೀಪಣ್ಣ. ಎಲ್ಲಿ ಹೋದರೂ ಅದೇ ಡೈಲಾಗ್, ಅದೇ ಬಕೆಟ್ ಮಾತು, ಮಂದಿಗೆ ಬೇಸರ ಆಗಿಬಿಟ್ಟದ. ಅಲ್ಲ, ದಿನ ದಿನ ಅಪ್ಡೇಟ್ ಆಗ್ತಿರ್ಬೇಕು, ಯಾವುದರ ಒಂದು ಹೊಸ ಕಾಮಿಡಿ ಕಂಟೆಂಟ್ ತೊಗೊಂಡು ಬಾರೋಣ. ಇನ್ನು ಸಿದ್ದರಾಮಯ್ಯನವರೇ, ಕೆ ಪಿ ಎಸ್ ಸಿ ಇಲಾಖೆದಾಗ ಅದು ಏನು ಗದ್ದಲ ನಡೆದದಂತ ದಯವಿಟ್ಟು ಮಂದಿಗೆಲ್ಲ ತಿಳಿಸಿಬಿಡ್ರಲ್ಲ. ಇದು ನಾವು ನೋಡ್ಲಾಕತ್ತಿರೋ 2ನೇ ಘಟನೆ.
ಮೊನ್ನೆಯಷ್ಟೇ ಒಬ್ಬ ಪರೀಕ್ಷಾರ್ಥಿ KPSC ಕಚೇರಿ ಎದುರು ಪ್ರತಿಭಟನೆ ಮಾಡ್ಲಿಕ್ಕಂತ ಬಂದಿದ್ರು. ಅವರು ಪ್ರೆಸ್ ಜೋಡಿ ಮಾತಾಡೋ ಮುಂದೆ ಪೊಲೀಸರು ಹಗೂರ್ಕ ಅವ್ರನ್ನ ಎತ್ತಾಕೊಂಡು ಹೋಗ್ಬಿಟ್ರು. ಈಗ ಅಂಥದ್ದೇ ಇನ್ನೊಂದು ಘಟನೆ ಮಾಣಿಕ್ ಶಾ ಪೆರೇಡ್ ಗ್ರೌಂಡ್ನ್ಯಾಗ ನಡೆದದ. ಜನವರಿ 26ಕ್ಕೆ ಗಣರಾಜ್ಯೋತ್ಸವದ ಪೆರೇಡ್ ನಡೀತಾ ಇತ್ತಲ್ಲ, ಅವಾಗ ಎಲ್ಲ ಸೆಕ್ಯೂರಿಟಿನ ಕ್ರಾಸ್ ಮಾಡಿ ಮೈದಾನಕ್ಕೆ ನುಗ್ಗೇ ಬಿಟ್ಟ ಪರಶುರಾಮ್ ಅನ್ನೋ ಮನುಷ್ಯ. 62 ವರ್ಷದ ಇವರು ಹೇಳಿದ್ದು ಸಹಿತ KPSC ದಾಗ ನಡೆಯಕತ್ತಿರೋ ಅನ್ಯಾಯನ ಸರಿಪಡಿಸ್ರಿ ಅಂತ. ಇವರನ್ನೂ ಸಹ ಮಾನ್ಯ ಪೊಲೀಸರು ಎತ್ತಕೊಂಡು ಹೊರಗೆ ಹೇಳ್ಕೊಂಡೇ ಹೋಗ್ಬಿಟ್ರು. ಹಂಗಾದ್ರೆ KPSC ನ್ಯಾಗ ಏನು ಸಮಸ್ಯೆ ಆಗ್ಯದಂತೀನಿ? ಯಾಕೆ ಹಿಂಗೆ ಧ್ವನಿ ಎತ್ತಕತ್ತಿರೋರನ್ನ ಎಲ್ಲ ಸರ್ಕಾರ ಹಿಂಗೆ ಬಾಯಿ ಮುಚ್ಚಿಸಿ ಎಳ್ಕೊಂಡು ಹೋಗ್ಲಿಕ್ಕತ್ತಾರಂತ ಸಿದ್ದರಾಮಯ್ಯನವ್ರು ಇದಕ್ಕೆ ಉತ್ತರ ಕೊಡಬೇಕಲ್ಲ. ಇದಕ್ಕೆ ಉತ್ತರ ನೀವು ಆಮೇಲೆ ಕೊಡ್ರಿ, ಪರವಾಗಿಲ್ಲ. ಈಗ ಪೆರೇಡ್ ಗ್ರೌಂಡಿಗೆ ಸೆಕ್ಯೂರಿಟಿಯಿಂದ ತಪ್ಪಿಸ್ಕೊಂಡು ನುಗ್ಗದ್ನಲ್ಲ ಆ ಮನುಷ್ಯ, ಇದಕ್ಕೆ ಯಾರ ಜವಾಬ್ದಾರಿ ಹೇಳಿ? ಈ ಮನುಷ್ಯಗೆ ಪಾಸ್ ಕೊಟ್ಟಿರೋರು ಯಾರು? ಯಾವ ಮಿನಿಸ್ಟರು? ಯಾವ ಶಾಸಕ? ಪ್ರತಾಪ್ ಸಿಂಹ ಪಾಸ್ ಕೊಟ್ಟರು ಅಂತ ಅವತ್ತು ಸಂಸತ್ ವಿಚಾರಕ್ಕೆ ಎಷ್ಟು ಗದ್ದಲ ಎಬ್ಸಿದ್ರಿ? ಈ ಸೆಕ್ಯೂರಿಟಿ ಲೋಪಕ್ಕೆ ಏನು ಹೇಳ್ತೀರಿ ಸಿದ್ದರಾಮಯ್ಯನವರ? ಹಾಂ, ಸಂಸತ್ ಅಂದ ಕೂಡಲೇ ಈ ವಿಷಯ ನೆನಪಾಯ್ತು ನೋಡ್ರಿ. ಸಂಸತ್ನ್ಯಾಗ ಎರಡು ಪಕ್ಷದ ಶಾಸಕರು ಹಿಂಗೆ ಹೊಡಪೆಟ್ಟಿಗಿಳಿದು ಮೂಗು ಬಾಯಿಗೆಲ್ಲ ರಕ್ತ ಸುರಿಯಂಗಾಗ್ಯದ ನೋಡ್ರಿ. ಇಲ್ಲಿ ಇದು ಯಾವ ಸಂಸತ್ ಕೇಳಿದ್ರೆ ನೀವು? ಇದು ಭಾರತದಲ್ರಪ್ಪ, ನೀವು ಟೆನ್ಷನ್ ತಗೋಬೇಡ್ರಿ. ಭಾರತನ ಎದುರಾಕೊಂಡಿರೋ ಪಿಳ್ಳೆ ದೇಶ ಮಾಲ್ಡೀವ್ಸ್ದು ಸಂಸತ್ ಇದು. ನೋಡ್ರಿ, ನಮ್ಮ ವಿಧಾನಸಭೆದಾಗ ಲೋಕಸಭೆದಾಗ ಇಂಥ ಅಶಿಸ್ತು ಹೊಡೆದಾಟ ಗದ್ದಲ ಎಲ್ಲ ನೋಡಿದಾಗ ಬೇರೆ ದೇಶದವ್ರು ಏನಾರು ಇದನ್ನು ನೋಡಿದ್ರೆ ಏನು ನಮ್ಮ ಗತಿ? ನಮ್ಮ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತದಂತ ನಾಚ್ಕೋತಿದ್ವಲ್ಲೇನು? ಆದ್ರೆ ಎಲ್ಲರ ಮನೆ ದೋಸೆನೂ ತೂತೆ ಅಂತ ಹೇಳ್ಬೋದೇನ ಇದನ್ನು ನೋಡಿ. ಮಾಲ್ಡೀವ್ಸ್ ಸಂಸತ್ನ್ಯಾಗು ನಮ್ಮ ವಿಧಾನಸೌಧದಂಗೆ ಗೂಳಿ ಹಟ್ಟಿ ಥರ ಬಟ್ಟೆ ಹರ್ಕೊಳ್ಳೋ ರಾಜಕಾರಣಿಗಳದಾರ, ಕೈ ಕೈ ಮೇಲಾಯಿಸೋ ಪೊಲಿಟಿಷಿಯನ್ಸ್ನೂ ಅದಾರ, ಸ್ಪೀಕರ್ ಮೇಲೆ ಒದರ್ಕೊಂಡು ಹೋಗೋ ರೌಡಿಗಳನ್ನೂ ಅದಾರ ನೋಡ್ರಿ. ಆಗಿದ್ದು ಏನಂತ ಒಂದು ಸಾಲ್ನಾಗ ಹೇಳ್ಬಿಡ್ತೀನಿ ಕೇಳ್ರಿ. ಆಡಳಿತ ಪಕ್ಷ ಏನದಲ್ಲ, ಅದು ಸಚಿವರನ್ನು ನೇಮಕ ಮಾಡ್ಲಿಕ್ಕೆ ಹೊಂಟಿತ್ತು. ವಿರೋಧ ಪಕ್ಷದವರು ಆಬ್ವಿಯಸ್ಲಿ ಅದನ್ನು ವಿರೋಧ ಮಾಡ್ಲಿಕ್ಕತ್ತಿದ್ವು. ಅವಾಗ ಮಾತಿಗೆ ಮಾತು ಬೆಳೆದು ಹಂಗೆ ಎರಡೂ ಪಾರ್ಟಿಯವರು ಸಿಟ್ಟಿಗೆದ್ದು ಹೊಡಿ ಲೆವೆಲಿಗೆ ಬಂದುಬಿಟ್ರು. ಅಲ್ಲ, ಸೂಟು ಬೂಟು ಹಾಕ್ಕೊಂಡು ನೋಡ್ಲಿಕ್ಕೆ ಅಗದಿ ಎಜುಕೇಟೆಡ್ ಶಿಸ್ತಾಗಿ ಕಾಣ್ತಾರೆ ಮಂದಿ, ಆದರೆ ತಮ್ಮ ಒಳಗಿರೋ ಈ ಗುಂಡ ರೌಡಿ ಉಡಾಳ ಬುದ್ಧಿ ಎಲ್ಲ ಪ್ರದರ್ಶನಕ್ಕೆ ಇಳದೇ ಬಿಟ್ರು ನೋಡ್ರಿ. ಸಂಸತ್ ಭವನನ ಕುಸ್ತಿ ಅಖಾಡ ಮಾಡಿಬಿಟ್ರು ನೋಡ್ರಿಪ್ಪ ನೋಡ್ರಿ, ಹೆಂಗೆ ಹೊಡೆದಾಡ್ಕೊಳ್ಳಿಕತ್ತಾರ ನೋಡ್ರಿ. ಅಲ್ಲ, ಇಲ್ಲೇನಾರು ನಮ್ಮ ಸಿದ್ದರಾಮಣ್ಣ ಇದ್ದಿದ್ರೆ ತೊಡೆಯ ಭುಜ ತಟ್ಟಿ ತಾವನು ಒಂದು ಕುಸ್ತಿ ಪಟ್ಟು ಹಾಕ್ಬಿಡ್ತಿದ್ರ ಏನು ಅಲ್ಲೇನ್ರಿ? ಇನ್ನು ಎಲ್ಲ ನೋಡಿ ಕಡೆಗೆ ನಮ್ಮ ರಾಹುಲ್ ಗಾಂಧಿದ ವಿಡಿಯೋ ನೋಡಿಲ್ಲ ಅಂದ್ರೆ ಮಿರ್ಚಿ ಮಂಡಕ್ಕಿದಾಗ ರುಚಿನೇ ಇರಲ್ಲ ನೋಡ್ರಿ. ನಮ್ಮ ರಾಹುಲ್ ಗಾಂಧಿಯಿಂದ ಪ್ರದೀಪ್ ಈಶ್ವರ್ ಇನ್ಫ್ಲೂಯೆನ್ಸ್ ಆಗ್ಯಾರೋ ಅಥವಾ ಪ್ರದೀಪ್ ಈಶ್ವರ್ನಿಂದ ರಾಹುಲ್ ಗಾಂಧಿ ಇನ್ಫ್ಲೂಯೆನ್ಸ್ ಆಗ್ಯಾರೋ ಗೊತ್ತಿಲ್ಲ. ಇವರಿಬ್ಬರು ಎಲ್ಲಿ ಹೋದರೂ ತಮ್ಮದು ಹಳೆಯ ಕ್ಯಾಸೆಟ್ಗಳನ್ನು ಹೊಳ್ಳಿ ಮಿಳ್ಳಿ ಅದೇ ಪ್ಲೇ ಮಾಡ್ಕೋತೇ ಇರ್ತಾರೆ. ಇದನ್ನು ನೋಡ್ಕೊಂಡು ಬರ್ರಿ ಸ್ವಲ್ಪ. ಜೋ ಆಪ್ಕೆ ದಿಲ್ ಮೇ ಹೈ ವೋ ಆಪ್ಕೆ ದಿಲ್ ಮೇ ಹೈ ವೋ ಮೇರೆ ದಿಲ್ ಮೇ ನಹೀ ಆಪ್ನೆ ಕುಚ್ ಬುರಿ ಬಾತ್ ಬೋಲಿ ಔರ್ ಮೈನೆ ಉಸೆ ಪಕಡ್ ಲಿಯಾ ತೋ ಫಿರ್ ವೋ ಮೇರೆ ದಿಲ್ ಮೇ ಆಯೇಗಿ ಮೇರೆ ದಿಮಾಗ್ ಮೇ ಆಯೇಗಿ ಆಪ್ನೆ ಕುಚ್ ಗಲ್ತ್ ಬೋಲಾ ಮೈನೆ ಉಸ್ಕೋ ಪಕಡಾ ಹೀ ನಹೀ ಜೈಸೆ ಮೈನೆ ಜೈಸೆ ಮೈನೆ ಆಪ್ನೆ ಯೇ ಮುಜೆ ಮುಜೆ ಪತ್ಥರ್ ದೀಜಿಯೇ ಪತ್ಥರ್ ದೀಜಿಯೇ ದೀಜಿಯೇ ಅಬೇ ಚೂಟಿಯಾ ಹೈ ಕ್ಯಾ ಜಿತ್ನೆ ಪತ್ಥರ್ ದೇನೆ ಜಿತ್ನಿ ಮಟ್ಟಿ ದೀಜಿಯೇ ದೀಜಿಯೇ ಚೂಟಿಯಾ ये नफरत यही है ये देखो ये आप मुझे दो देखो लो आई डोंट हैव टू टेक इट यू डोंट हैव तो आप मुझे नाम क्यों बुलाने बुला रहे मैं पकड़ूंगा ही नहीं इसको जब कोई नाम बुलाए जाते हैं या कोई कमेंट्स आते हैं या ट्रोल्स होते हैं डज इट बॉदर यू और हाउ डू यू आप मुझे गिफ्ट देते हो मैं ले सकता हूं या मैं रिजेक्ट कर सकता हूं तो ये गुस्सा भी गिफ्ट है आप मुझे देना चाह रहे हो आप मुझे दो ये आपका गुस्सा है ये मुझे दो आप दो आप ले लेंगे अच्छा मैं प्यार दे रही हूं तो फिर ले लूंगा और अगर गुस्सा दे रही है तो फिर मैं पकड़िए मैं देखूंगा ये क्यों दे रही है इसमें शायद रीजन हो अगर ये रीजन सच है तो मैं उसको भी एक्सेप्ट कर दूंगा कि हां कारण सही है तो फिर मैं आपका गुस्सा भी ले लूंगा मगर अगर आपका कारण सही नहीं है तो फिर मैं तो गुस्सा छोड़ दूंगा आपके साथ
So now, can you give it to me? He's now giving me the idea, right? Okay, give it. Give it. And this is very important for you. Give it. It's very, very important. Very important. ಅಲ್ರಿ ರಾಹುಲ್ ಗಾಂಧಿ ಮಜಾಕ್ ಮಾಡ್ಲಿಕ್ಕೆ ಮೊಬೈಲ್ ಹಿಂಗ್ ಬೀಳಿಸ್ತಾರಲ್ಲ ಅದು ಒಡೆದ್ ಹೋದ್ರ ಹೊಸ ಮೊಬೈಲ್ ಯಾರು ಕೊಡಿಸ್ತಾರ ಹೇಳ್ರಿ? ಕಾಂಗ್ರೆಸ್ ಕೊಡಿಸ್ತದ ಅಂತ ಅನ್ಬೇಡ್ರಿ ಮತ್ತೆ, ಅವರೇ ಪಾಪ ಭಿಕ್ಷೆ ಬೇಡ್ಲಿಕ್ಕತ್ತಾರ. ಇವತ್ತು ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವು ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.